ಮಹಾದೇವ. ಪ್ರಭು, ನಂದಿ ಹೇಳೋದು ಅದು ನಿಜನೇನಾ? ನೀವು ನಿಜ ಹೇಳಿದ್ರಿ ಪಾರ್ವತಿ. ನಾನಿವಾಗ ಮಿನಾಸ ಪರ್ವತಕ್ಕೆ ಹೋಗ್ಬೇಕು. ಕಾರಣ? ಆ ಕಾರಣ ಏನೋ ಹೇಳಿ ಹೇಳಿ. ಆ ಕಾರಣ ಏನು ಅಂತ? ಕಾರಣ ಏನಂದ್ರೆ ಋಷಿಗೆ ಕೊಟ್ಟಿದ್ದ ಸತ್ಯಕ್ಕೆ. ಸತ್ಯನ? ಏನ್ ಸತ್ಯ ಮಾಡ್ಕೊಟ್ರಿ ತಂದೆ? ದರ್ಶನ್ ಋಷಿಗಳು ಅವ್ರ ಜೊತೆ ಇರೋ ಗುರುಗಳಿಗೂ ಏನ್ ಅನಿಸ್ತಾ ಇದೆ ಅಂದ್ರೆ ವಕ್ರಾಸುರ ಅವರನ್ನ ಆಕ್ರಮಣ ಮಾಡ್ತಾನೆ ಅಂತ, ಅವರ ತಪಸ್ಸನ್ನ ಭಂಗ ಮಾಡ್ತಾನೆ ಅಂತ. ಆ ಕಾರಣದಿಂದಾನೆ ನಾನು ಇಲ್ಲಿಂದ ಅಲ್ಲಿ ಬರ್ತೀನಿ ಅಂತೇಳಿ ಮಾತ್ ಕೊಟ್ಟಿದ್ದೀನಿ. ಏನ್ ಮಾತಾಡ್ತಾ ಇದ್ದೀರ? ತಪ್ಪು ಮಾಡದೇ ಇರೋರಿಗೆ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಕಾರಣ ಏನಂದ್ರೆ ನಾವು ತಕ್ಷಣ ಮನೆ ಬಿಟ್ಟು ಹೋಗ್ಬೇಕು. ಅಮ್ಮ, ಅದೆಲ್ಲ ಬಿಟ್ಬಿಡಿ, ಮೊದಲು ನನ್ನ ಹೊಟ್ಟೆ ಕತೆ ನೋಡಿ, ಬೇಗ ಕಡುಬು ಮಾಡಿ ತಿನ್ಸಿ, ತುಂಬಾ ದೊಡ್ಡ ಯಾತ್ರೆಗೆ ಹೋಗ್ಬೇಕು. ಯಾತ್ರೆ? ಎಲ್ಲಿಗೆ ಯಾತ್ರೆ? ಮಿನಸ್ ಪರ್ವತದಲ್ಲಿ ಮನೆ ಮಾಡ್ಬೇಕಂದ್ರೆ ಅದಕ್ಕೆ ಸರಿಯಾದ ಜಾಗವನ್ನ ನೋಡ್ಬೇಕಲ್ವಾ ಅಲ್ವಾ ತಂದೆಯವರೇ? ನಿನಗೆ ತುಂಬಾ ತೀಟೆ ಜಾಸ್ತಿ ಆಗೋಯ್ತು ಬಾಲಗಣೇಶ. ಇದೆಲ್ಲ ಏನಿಲ್ಲ ತಂದೆಯವರೇ, ಅಸಲಾದ ತುಂಟಾಟ ಇನ್ನೂ ಬಾಕಿ ಇದೆ. ಬಾಲಗಣೇಶ, ಈಗ ನೀನ್ ಮಾತಾಡ್ತಾ ಇರೋದು ಏನು ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀನ್ ಹೋಗಿ ಏನ್ ತುಂಟಾಟ ಮಾಡ್ತೀಯ? ಮಕ್ಕಳಿಗೆ ಅಂತ ಸ್ವಲ್ಪ ವಿಷಯಗಳು ಇರುತ್ತೆ ಪಾರ್ವತಿ, ಅದ ಆಗಿರೋದೇ ಒಳ್ಳೇದು. ಏನು ಬಾಲಗಣೇಶ, ಹೋಗ್ಬಾ ಮಗನೇ, ಕಾರ್ಯ ಸಿದ್ಧವಾಗಲಿ. ಅಣ್ಣ, ಮಿನಸ್ ಪರ್ವತಕ್ಕೆ ಹೋಗಿ ಸೇರೋಕೆ ನನ್ನ ಹತ್ರ ಒಂದು ಒಳ್ಳೆ ಉಪಾಯವಿದೆ. ನಾವಲ್ಲಿಗೆ ಓಡ್ತಾ ಹೋದ್ರೆ ಹೇಗಿರತ್ತೆ? ನೀನು ಹೇಳ್ದಂಗೆ ತಮ್ಮ, ನಾನು ಸಿದ್ಧವಾಗಿದ್ದೀನಿ. ಸರಿ, ಹಾಗಾದ್ರೆ ನಾವಿಬ್ರು ನಮ್ಮ ನಮ್ಮ ವಾಹನದಲ್ಲಿ ಹೋಗೋಣ, ಉಳ್ದೋರು ಅವ್ರ ಕತೆ ನೋಡ್ಕೊಳ್ಳಿ. ನನ್ನ ಕೇಳಿದ್ರೆ ಇದು ಸರಿ ಇಲ್ಲ ಪ್ರಭು, ಎಲ್ರೂ ಸೇರಿ ಹೋಗೋಣ. ಇವನು ಎರಡು ವಿಷಯ ಹೇಳ್ತಾ ಇದ್ದಾನೆ. ಒಂದು, ಇವನು ಓಡೋಕ್ ತಯಾರಾಗಿದ್ದಾನಂತೆ. ಇನ್ನೊಂದು, ನಂದಿ ಯಾಕೆ ಈಗ ಅಲಿತಾ ಇದ್ದಾರೆ ಅಂತ. ಕೋಪ ಮಾಡ್ಬೇಡಿ ನಂದಿ ಮಹಾರಾಜ, ಓಡೋಕೆ ನೀವು ತಯಾರಾಗಿ. ಕೆಲಸ ಮುಗೀತಾ? ಆಗ್ಲಿ ಪ್ರಭು. ಒಳ್ಳೇದಾಯ್ತು. ಒಂದು, ಎರಡು ಮತ್ತು ಮೂರು. ಅಣ್ಣ, ಈ ಜಾಗ ತುಂಬಾ ಚೆನ್ನಾಗಿದೆ. ನೀನು ಹೇಳ್ದು ಸತ್ಯ. ಈ ಜಾಗದ ಅಂದವನ್ನು ಖಂಡಿತ ಇತಿಹಾಸದಲ್ಲಿ ಬರಿಬೇಕು ತಮ್ಮ. ಅಮ್ಮ ಹೇಳ್ದು ಸತ್ಯನೇ. ನೀನು ಮಾತಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ನಾನೇನು ಗಾದೆ ಹೇಳಿಲ್ಲ, ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ. ಇದೆಲ್ಲ ಯಾರು ತಮ್ಮ? ಈ ತರ ಮಧ್ಯದಲ್ಲಿ ಬರುವವರು ಮರೆಯಿಂದ ನೋಡುವವರು ಸ್ನೇಹಿತರಲ್ಲ, ಇವರೆಲ್ಲ ಶತ್ರುಗಳಾಗ್ತಾರೆ. ಶತ್ರುನ? ಯಾಕೆ ಇವರ್ಗು ಗೊತ್ತಿಲ್ವಾ ನಮ್ಮ ಹತ್ರ ಯುದ್ಧ ಮಾಡುವವರಲ್ಲ? ಆಕ್ರಮಣ ಮಾಡಿ. ಪ್ರಭು, ಕಬಡ್ಡಿ ಸಹಾಯ ಮಾಡಿ ಪ್ರಭು. ನಾನೇ ಈಗ ಏನಾದ್ರೂ ಮಾಡ್ಬೇಕಂತ ಅನ್ಸ್ತಾ ಇದೆ. ಖಂಡಿತ ತಮ್ಮ. ಅರೆ ವಾ, ಈ ತರನೂ ಯುದ್ಧದಲ್ಲಿ ಜಯಿಸಬಹುದಾ? ಜಗಳ ಶಕ್ತಿ ಮತ್ತು ಅಹಂಕಾರದಿಂದ ಅಲ್ಲ, ಬುದ್ಧಿಯಿಂದ ಜಯಿಸಬೇಕು. ಈ ತರ ಹುಡುಗರತ್ತ ಜಯಿಸಬೇಕು ಅಂತ ಅವಶ್ಯಕತೆ ಇಲ್ಲ ಬಾಲಗಣೇಶ. ನೀನೇನ್ ಅನ್ಕೊಂತ ಇದ್ದೀಯ ಬಾಲಗಣೇಶ? ಈ ಮೀನಸ್ ಪರ್ವತನ್ನ ನಿನಗ ಕೊಡ್ತೀನಿ ಅನ್ಕೊಂಡಿದ್ಯಾ ಬಾಲಗಣೇಶ?
ಅದು ಮಾತ್ರ ನಡೆಯಲ್ಲ, ಅದರ ಶಕ್ತಿ ಮೊತ್ತನೂ ನಂದೇ. ಅರ್ಥ ಆಯ್ತಾ? ಸ್ವಾಗತ ನಿಮಗೆ ವಕ್ರಾಸುರ. ಆದ್ರೆ ನೀವು ಇಷ್ಟು ಸುಲಭವಾಗಿ ನನ್ನ ಬಲೆಯಲ್ಲಿ ಬೀಳ್ತೀರಂತ ನನಗೆ ಗೊತ್ತಿರ್ಲಿಲ್ಲ. ಹಂಗಂದ್ರೆ ಅರ್ಥ ಏನಂದ್ರೆ ವಕ್ರರಾಜ, ಮೀನಸ ಪರ್ವತದಲ್ಲಿ ಅದ್ಭುತವಾದ ಶಕ್ತಿ ಏನೂ ಇಲ್ಲ. ನಿನ್ನ ಇಲ್ಲಿಗೆ ಬರಿಸ್ಲಿಕ್ಕೇನೆ ನಾನು ಈ ಆಟವನ್ನ ಆಡಿದ್ದು. ಹೇಳ್ಬೇಡ ಬಾಲಗಣೇಶ, ಇವಾಗ ನೀನು ಈ ವಿಷಯಕ್ಕೆ ಬಾ. ಸರಿ, ಹಾಗಾದ್ರೆ ಕೇಳು. ನಾನೇ ದರ್ಶನ್ ಋಷಿಗೆ ಮೂಷಿಕ ರಾಜನಿಂದ ಮೀನಸ್ ಪರ್ವತದಲ್ಲಿ ಇರುವಂತ ಅದ್ಭುತವಾದ ಶಕ್ತಿಯನ್ನ ಪಡೆಯೋಕೆ ಹೋಗ್ತಾ ಇದ್ದೀನಿ ಅಂತ ನಾನೇ ಹೇಳಿ ಕಳ್ಸಿದ್ದೀನಿ. ನನಗ್ ಗೊತ್ತಿದೆ, ಅದನ್ ಕೇಳಿದ್ರೆ ನೀನ್ ಖಂಡಿತ ಇಲ್ಲಿಗೆ ಬರ್ತೀಯ ಅಂತ. ನೀನ್ ಬಂದಾಯ್ತಲ್ಲ, ಇನ್ನು ನಿನ್ ತಪ್ಪಿಗೆ ಕ್ಷಮೆ ಕೇಳಿ ಆಮೇಲೆ ಹೋಗು. ನಾನ್ ಕ್ಷಮೆ ಕೇಳ್ಬೇಕು ಅನ್ಕೊಂಡ್ಯಾ? ಅದು ನಿನ್ನ ಹತ್ರ. ನಾನು ನಿಮ್ಮನ್ನೆಲ್ಲರೂ ಏನೇನ್ ಮಾಡ್ತೀನಂತ ನೀವೇ ನೋಡಿ. ಆಕ್ರಮಿಸಿ ಆಕ್ರಮಣಕ್ಕೆ ತಯಾರಾಗಿರು. ನಿಲ್ರಿ ಪ್ರಭು, ಒಂದ್ ಸಾರಿ ಕೂಡ ನಮ್ಗೆ ನೀವು ಅವಕಾಶ ಕೊಡೋದಿಲ್ವಾ ಪ್ರಭು? ನಾನು ಪ್ರಮಾಣ ಮಾಡ್ತೀನಿ, ಈ ಸಾರಿ ಯುದ್ಧದಲ್ಲಿ ಬಲದ ಜೊತೆ ಬುದ್ಧಿನೂ ಉಪಯೋಗ ಮಾಡಿ ಗೆಲ್ತೀವಿ. ಸರಿ ನಂದಿ ಮಹಾರಾಜ, ನಿಮಗ ಅವ್ರ ಹತ್ರ ಜಗಳ ಆಡ್ಬೇಕಂತ ಇದ್ರೆ ಜಗಳಾಡಿ, ಹೇಗೂ ನನಗೂ ಅಣ್ಣನಿಗೂ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಬೇಕಂತ ಇದೆ. ಕೃತಜ್ಞತೆ ಪ್ರಭು. ಇವನ್ ಏನ್ ಹೇಳ್ತಾನೆ ಬಗ್ಗಮ್? ನಾನ್ ಏನ್ ಹೇಳ್ಕೊಳ್ತೀನಿ ಅಂದ್ರೆ ನಿಮ್ ಬುದ್ಧಿ ಬಗ್ಗೆನೆ ಅವ್ನ್ ಮಾತಾಡ್ತಾ ಇರೋದು. ಅವನಿಗೂ ಇವಾಗ ಬುದ್ಧಿ ಬಂದ್ಬಿಟ್ಟಿದೆ. ಏನ್ ನೋಡ್ಕೊಂಡು ಕೂತಿದ್ರ? ಆಕ್ರಮಣ ಮಾಡಿ ಎಲ್ಲಾರನ್ನ ಹೊಡೆದು ಸಾಯಿಸ್ರಿ. ಶಿವನವಾದನ ನಂದಿ, ನಿಮ್ಮ ಯಜಮಾನರ ಸೇವೆ ಮಾಡೋದೇ ನಿನ್ ಕೆಲ್ಸ, ಯುದ್ಧ ಮಾಡೋದಲ್ಲ. ನಾನ್ ನಿನ್ನ ಪ್ರಾಣದಿಂದ ಬಿಡಲ್ಲ. ಇವನ್ನ ನೋಡಿದರೆ ನನಗೆ ಸ್ವಲ್ಪ ಭಯವಾಗಿದೆ. ಆದ್ರೆ ಸಾಕ್ಷಾತ್ ಮಹಾದೇವನ ವಾಹನವಾಗಿರುವ ಈ ನಂದಿಗೆ ಏನ್ ಭಯ? ನಿನ್ಗೆ ಏನ್ ಆಗ್ಲಿಲ್ವಲ್ಲ? ಈ ಚಿಕ್ಕ ಹುಡುಗ ಆಟಗಳೆಲ್ಲ ಸಾಕು. ನಿನಗೆ ಧೈರ್ಯ ಇದ್ರೆ ಎರಡು ಸಹೋದರಗಳು ನನ್ ಮೇಲೆ ದಾಳಿ ಮಾಡಿ. ಇಬ್ಬರತ್ರನು ಜಗಳ ಮಾಡ್ಬೇಕಂತ ಅವಶ್ಯಕತೆ ಏನಿದೆ? ನೀನ್ ನನ್ ಜೊತೆ ಜಗಳ ಮಾಡು. ಇಲ್ಲಪ್ಪ, ನನ್ನ ಸಾಯಿಸಿ ಜೈಸು, ಇಲ್ಲ ಅಂದ್ರೆ ನೀನು ಆಮೇಲೆ ನಿನ್ ತಮ್ಮನ್ನು ಸ್ನೇಹಿತರನ್ನು ಪಾರ್ವತಿನ ಶಿವನನ್ನು ಎಲ್ಲರನ್ನು ನನ್ ಕೈನಲ್ಲಿ ಇಸ್ಕಿ ಸಾಯಿಸ್ತೇನೆ. ಬಾ ನನ್ನ ಕೊಲ್ಲು. ಏನಾಯ್ತು? ನನ್ನ ಭಕ್ತರು ಒಳ್ಳೆ ಮನಸ್ಸಿನಿಂದ ನನ್ನನ್ನು ಏನ್ ಕೇಳಿದ್ರು ನಾನು ಅದನ್ನ ಅವರಿಗೆ ಕೊಡ್ತೀನಿ. ಆದ್ರೆ ಉದ್ದೇಶ ಒಳ್ಳೇದಾಗಿರ್ಬೇಕು. ನೀನ್ ನನ್ನನ್ನ ಒಳ್ಳೆ ಮನಸ್ಸಿನಿಂದ ಕೇಳಿದ್ಯಾ, ಆದ್ರಿಂದ ನಾನು ನಿನ್ನ ಆಸೆ ಪೂರೈಸ್ತೀನಿ. ತಥಾಸ್ತು. ಏನಿದು ತಮ್ಮ, ಈ ಬಾರಿ ನೀನು ರಾಕ್ಷಸನ ಸಂಹಾರ ಮಾಡಕ್ಕೆ ನನಗೆ ಅವಕಾಶ ಕೊಟ್ಟಿಲ್ಲ. ನಿಮ್ಮನ್ ನಾನ್ ಸಮಾಧಾನ ಮಾಡ್ತೀನಿ, ಆದ್ರೆ ಅಮ್ಮನ ಹತ್ರ ಮಾತ್ರ ಹೇಳ್ಬೇಡಿ. ನನ್ನ ಹತ್ರನೇ ನೀನ್ ಸುಳ್ಳು ಹೇಳ್ತಾ ಇದೀಯಾ ಬಾಲಗಣೇಶ. ತಾಯಿಗೆ ತನ್ ಮಗು ಸಂಗತಿ ಗೊತ್ತಿಲ್ವಾ ಏನು? ಈ ತರ ಪ್ರಾಣನ ಪಾಣಕ್ಕಿರೋ ಅವಶ್ಯಕತೆ ಏನು? ಕಿವಿ ಬಿಟ್ಬಿಡಿ, ಇಲ್ಲಂದ್ರೆ ಕೈಗೆ ಬಂದ್ಬಿಡ್ತದೆ. ನಾವು ಮಾಡಿರೋ ತಪ್ಪನ್ನ ಕ್ಷಮಿಸಿ ಮಹಾದೇವ. ನಿಮ್ಮ ಮಾತು ಕೇಳದೆ ಆ ರಾಕ್ಷಸನ ಮಾತು ಕೇಳಿದ್ದು ನಾವು ಮಾಡಿರೋ ದೊಡ್ಡ ತಪ್ಪು. ದೊಡ್ಡ ಪಾಪದಿಂದ ನಮ್ಮನ್ನ ಬಾಲಗಣೇಶನೇ ಕಾಪಾಡಿದ್ದು.
ಒಂದ್ ವಿಷಯ ನೀವು ನೆನಪಿನಲ್ಲಿ ಇಟ್ಕೊಳ್ಳಿರು ಶಿವರ್ಯರೇ, ನರಿ ಹಾವಿನ ತರ ಕೆಟ್ಟ ಮನುಷ್ಯರನ್ನು ಯಾವತ್ತೂ ನಂಬಬೇಡಿ. ಅವಕಾಶ ಸಿಕ್ಕಿದ್ರೆ ನಮ್ಮನ್ನ ಸಾಯಿಸ್ಲಿಕ್ಕೆ ನೋಡ್ತಾರೆ. ಅರ್ಥ ಆಯ್ತಾ? ನೀವು ದೊಡ್ಡ ಜ್ಞಾನಿ ಬಾಲಗಣೇಶರೇ. ಬಾಲಗಣೇಶನ್ಗೆ ಜೈ ಹೋಗಲಿ. ಬಾಲಗಣೇಶನ್ಗೆ ಜೈ ಹೋಗಲಿ. ಬಾಲಗಣೇಶನ್ಗೆ ಜೈ ಹೋಗಲಿ. ಅಸುರ ರಾಜ, ಅಸುರ ರಾಜ, ಅಸುರ ರಾಜ, ಅಸುರ ರಾಜ, ಅಸುರ ರಾಜ. ಅಲ್ಲಿಯೇ ನಿಲ್ಲು ಘಟಕಾಸುರ. ಯಾವ ವಿಘ್ನಾಸುರನ ನೋಡಿ ಮೂರು ಲೋಕಾನು ಭಯಪಡುತ್ತೋ ಆ ಅಸುರನ ಸೇನಾಪತಿ ಯಾರನ್ನು ನೋಡಿ ಭಯಪಡುತ್ತಾ ಈ ತರ ಓಡಿ ಬರ್ತಾ ಇದ್ಯಾ? ಅಸುರ ರಾಜ, ಇದು ಭಯನೇ ಇಲ್ಲ, ಇದು ಕ್ರೋಧ. ಮಹರ್ಷಿ ಅರ್ಜುನ ನಿಮ್ಮ ಆಜ್ಞೆನ ಮೀರ್ದ ಅವನು ಹೋಮ ಮಾಡ್ತಾ ಇದ್ದಾನೆ. ಏನು ಅವನಿಗೆ ಇಷ್ಟು ಧೈರ್ಯನ? ನನ್ನ ಆಜ್ಞೆ ಮೀರಿಯುವಂತ ಧೈರ್ಯನ? ನಾಣಾಸುರ, ಸಿಂಗಾಸುರ. ಅಣ್ಣ ತಮ್ಮ ಇಬ್ಬರು ಈಗಲೇ ಮಹರ್ಷಿ ಅರ್ಜುನರ ಆಶ್ರಮಕ್ಕೆ ಹೋಗಿ ಅವರಿಗೆ ಮರಣ ದಂಡನೆ ಕೊಡಿ. ಆಮೇಲೆ ಮೂರು ಲೋಕದಲ್ಲೂ ನಮ್ಮ ಆಜ್ಞೆಯನ್ನು ಮೀರೋ ಧೈರ್ಯ ಯಾರಿಗಿರಲ್ಲ. ಹಾಗೆ ಮಾಡ್ತೀವಿ ಅಸುರ ರಾಜ. ಆ ಒಂದು ಮಹರ್ಷಿಗೆ ಇಷ್ಟೊಂದು ಧೈರ್ಯನ? ನನ್ನ ಮನುಷ್ಯರನ್ನೇ ಹೊಡೆದಿದ್ದಾರಲ್ಲ. ಅಸುರ ರಾಜರೇ, ನೀವು ಒಂದು ಆಜ್ಞೆ ಮಾಡಿದರೆ ಆ ಮಹರ್ಷಿನ ತಲೆನ ಕಡಿದು ನಿಮ್ಮ ಕಾಲ್ ಕೆಳಗೆ ತಂದು ಹಾಕ್ತೀನಿ. ಇಲ್ಲ ಡಂಕಾಸುರ, ಇಲ್ಲ, ನನ್ನ ಸೇನಾಪತಿನ ಅವರು ಹೊಡೆದಿದ್ರಿಂದ ನನ್ನೇ ಹೊಡೆದಂಗಾಯ್ತು. ಅದಕ್ಕಾಗಿ ಈಗ ನಾನೇ ಅದನ್ನ ಎದುರಿಸಬೇಕು. ಅಸುರ ರಾಜರೇ, ತಾವು ಹೇಳಿದಾಗಿ ನಾನು ಕೇಳ್ತೀನಿ. ಆದರೆ ಇವರು ಇಬ್ಬರು ಪರಿಸ್ಥಿತಿ ನೋಡಿದರೆ ನೀವು ಸ್ವಲ್ಪ ನೀವು ನಿಧಾನವಾಗಿ ಇರೋದು ಒಳ್ಳೆದೊಂದು ಅನ್ಕೋತೀನಿ. ಇಲ್ಲಂದ್ರೆ ನಿಮಗೂ ಈ ತರ. ಏನು? ನನ್ನ ಸಮಿಸ್ಬಿಡಿ ಅಸುರ ರಾಜರೇ. ಕ್ಷಮೆ ಕೇಳಬೇಕಾಗಿಲ್ಲ ದಂಕಾಸುರ. ನನ್ನ ಅಸ್ತ್ರಗಳನ್ನು ತಯಾರಾಗಿರಿ. ಯಾರು ಇವರನ್ನ ಇಷ್ಟೊಂದು ಹೊಡೆದಿದ್ದೊಂದು ಗೊತ್ತಾಗ್ತಾ ಇಲ್ಲ. ತಗೊಳ್ಳಿ. ಏ ಸಾಕು 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 ಪಾರ್ವತಿ, ನೀವು ಎಷ್ಟು ಕೊಡ್ತೀರಾ? ನಿಮ್ಗೆ ನಾನ್ ಮಾಡಿದ ಅಡಿಗೆ ಹಿಡಿಸ್ಲಿಲ್ಲ ಅನ್ಕೋತೀನಿ. ಆಗಲ್ಲ ಪಾರ್ವತಿ, ನಿಮ್ ಪ್ರಪಂಚದಲ್ಲಿ ನಿಮ್ ತರ ಯಾರ ಕೈಲಿ ಅಡಿಗೆ ಮಾಡಕ್ಕಾಗುತ್ತೆ? ಬಾಲಗಣೇಶ ಕಾಣಿಸ್ತಾನೆ ಇಲ್ವಲ್ಲ, ಅವನಿಗೋಸ್ಕರ ನಾನು ತುಂಬಾ ಕಡಿಮೆ ಮಾಡಿಟ್ಟಿದೀನಿ. ಅವನ್ ಬರೋದಿಕ್ಕೆ ಇನ್ನೂ ಸಮಯ ಇದೆ ಪಾರ್ವತಿ. ಹಂಗಂದ್ರೆ? ಯಾಕಂದ್ರೆ ಮನುಷ್ಯರನ್ನ ಕಾಪಾಡೋ ದೊಡ್ಡ ಕಾರ್ಯನ ಅವನ್ ಕೈಯಲ್ಲಿ ಕೊಟ್ಟಿದೀನಿ. ಮಹಾದೇವ, ನಮ್ಮ ಮಗ ಇನ್ನು ಪುಟ್ಟವನು, ಅವನಿಗೇನಾದ್ರೂ ಆದ್ರೆ ನಾನ್ ನಿಮ್ಮನ್ ಕ್ಷಮಿಸೋದಿಲ್ಲ. ಪಾರ್ವತಿ, ನಿಮ್ಮ ಮಗ ಬಾಲಗಣೇಶ ಸೃಷ್ಟಿಯ ಆರಂಭ. ಅವನ್ಗೇನಾದ್ರೂ ಆದ್ರೆ ಅದು ಸೃಷ್ಟಿಗೆ. ಹಾಗಂದ್ರೆ? ನೀನ್ ಅನ್ಕೊಳೋ ತರ ಏನು ಆಗಲ್ಲ ಪಾರ್ವತಿ. ಅದು ಓಂ ಗಣ್ ಗಣಪತಿಯೇ ಸ್ವಾಹ. ಓಂ ಅಗ್ನಿದೇವಾಯ ನಮಃ ಸ್ವಾಹ.
ಗಣ್ ಗಣಪತಿಯೇ ನಮಃ ಸ್ವಾಹಾ. ಮೂರ್ಖ ಮಹರ್ಷಿ, ನಿನಗೆ ನಿನ್ನ ಪ್ರಾಣ ಮುಖ್ಯ ಅಂದ್ರೆ ಈಗಲೇ ಈ ಹೋಮನ ನಿಲ್ಸು, ಇಲ್ಲ ಅಂದ್ರೆ ಈ ಆಶ್ರಮದ ಜೊತೆ ನಿನ್ನನ್ನು ಸೇರಿಸಿ ಸುಟ್ಟಾಗ್ಬಿಡ್ತೀನಿ. ಪ್ರಭು, ಅಗ್ಗಂ ಏನ್ ಹೇಳ್ತಾನೆ ಅಂದ್ರೆ ಸಮಸ್ಯೆ ದೊಡ್ಡದಾಗ್ತಾ ಇದೆ ಅಂತಾನೆ. ತಕ್ಷಣವೇ ಮಹರ್ಷಿನ ಕಾಪಾಡಬೇಕು ಅಂತಾನೆ. ನೀನ್ ಇದ್ರ ಬಗ್ಗೆ ಚಿಂತೆ ಮಾಡದೆ ಹಣ್ಣು ತಿನ್ನು. ಇಷ್ಟು ರುಚಿಯಾದ ಹಣ್ಣನ್ನು ಮೂರ್ಖನೇ ತಿನ್ನದೆ ಹೋಗ್ತಾನೆ. ಓಂ ಭೂರ್ ಭುವ ಸ್ವಾಹ. ಮೂರ್ಖ ಋಷಿ, ನಾನ್ ಕಿರುಚೋದು ನಿನ್ ಕಿವಿಗೆ ಕಾಲಿಲ್ವಾ? ಈ ಯಾಗನ ತಕ್ಷಣ ನಿಲ್ಸು. ಮಹರ್ಷಿ ಓಂ ನಮಃ ಶಿವಾಯ ಸ್ವಾಹ. ಓಂ ನಮಃ ಶಿವಾಯ ಸ್ವಾಹ. ಪೂಜ್ಯರಾದ ಋಷಿಗಣಗಳೇ, ಶಿಷ್ಯರುಗಳೇ, ಯಾಗವನ್ನು ನಿಲ್ಲಿಸಬೇಡಿ. ಹಾಗೆ ಆಗ್ಲಿ ಮಹರ್ಷಿ. ಮಹರ್ಷಿ ಇಷ್ಟು ಹೇಳಿದ್ರು ಯಾಗ ನಿಲ್ಸದೆ ನನ್ನ ಹತ್ರ ಮಾತಾಡ್ತೀಯಲ್ಲ, ಇದಕ್ಕೆ ಶಿಕ್ಷೆ ಏನ್ ಗೊತ್ತಾ? ಮರಣ ದಂಡನೆ. ಹುಟ್ಟು ಸಾವು ನಿನ್ ಕೈನಲ್ಲಿಲ್ಲ ಅಸುರ ರಾಜ. ಆದ್ರೆ ನೀನು ಪ್ರಾಣದಿಂದ ಇರಬೇಕು ಅಂದ್ರೆ ನೀನು ತಕ್ಷಣವೇ ಇಲ್ಲಿಂದ ಹೊರಟೋಗು. ಯಾವ ಕಾಲಕ್ಕೂ ಹಿಂತಿರುಗಿ ನೋಡ್ಬೇಡ. ಹೀಗೆ ಹೇಳಿ ನನ್ನನ್ನ ನೀನು ಅವಮಾನ ಮಾತ್ರ ಮಾಡಿಲ್ಲ, ನಿನ್ನ ಮರಣಕ್ಕೆ ಆಹ್ವಾನ ಕೊಟ್ಟಿದ್ಯಾ ಮಹರ್ಷಿ. ಮರಣಕ್ಕೆ ತಯಾರಾಗಿದ್ಯಾ? ನೀನ್ ಯಾರು ಬಾಲಕ? ಇವರೆಲ್ಲ ಯಾರು? ನೀನು ಯಾತರ ಅಸುರ ರಾಜನೋ ನಮಗ್ ಗೊತ್ತಿಲ್ಲ, ಆದ್ರೆ ನೀನ್ ಬಾಳ ಗಣೇಶನೇ ಗೊತ್ತಿಲ್ಲ ಅಂತಿದ್ಯಲ್ಲ. ಈತ ಶಕ್ತಿಶಾಲಿ ಆದ ಬಾಳ ಗಣೇಶ, ನಾವು ಇವರ ಗೆಳೆಯರು. ಇವ್ರ ಅಗ್ಗಂ ಬಗ್ಗಂ, ಇವ್ರು ನಂದಿ, ಆಮೇಲ್ ನಾನು. ಪ್ರಭುಗೆ ಇಷ್ಟವಾದ ವಾಗನ ಮೂಷಿಕ ರಾಜ. ಮೂಷಗನೋ ಇಲ್ಲ ಗೀಷಗನೋ, ಪ್ರಾಣದಿಂದ ಇರಬೇಕಂದ್ರ ಹೋಗಿ ನಿಮ್ಮ ಅಮ್ಮನ ಹಿಂದೆ ಬಚ್ಚಿಟ್ಕೊಳ್ಳಿ. ಅಸುರ ರಾಜ, ನೀನ್ ನಮ್ಮನ್ನ ನೋಡಿ ಹೀಗೆ ಮಾತಾಡಬಾರ್ದು, ಅದು ನಿನಗೆ ಒಳ್ಳೇದಲ್ಲ. ನಿಮ್ಮ ಶಕ್ತಿಯನ್ನು ಒಳ್ಳೆ ವಿಧದಲ್ಲಿ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಬಾರ್ದ ಏನು? ನನಗೇನ್ ಇಷ್ಟಾನೋ ಅದು ಮಾತ್ರ ನೀನ ಮಾಡ್ತೀನಿ. ನೀನ್ ಯಾರು ನನ್ನ ತಡಿಯೋಕೆ? ಖಂಡಿತ ನಾನ್ ನಿನ್ನ ತಡೆದು ನಿಲ್ಲಿಸ್ತೀನಿ ವಿಘ್ನಾಸುರ. ನಾನ್ ನೀನ್ ಮಾಡೋ ಕೆಟ್ಟದನ್ನು ನಾಶ ಮಾಡ್ತೀನಿ. ಬಾಲಗಣೇಶ, ನೀನ್ ಯಾಕೆ ಹಿಂಗ್ ಮಾಡ್ತೀಯ? ನೀ ಬಾಲಕ, ನೀನೇನಂದ್ರೆ ಅಸುರ ರಾಜನ ಹೊಡೆಯೋ ಬಗ್ಗೆ ಹೇಳ್ತೀಯ? ನಿನಗೆ ಮಾತ್ರ ಬಲ ಇದ್ರೆ ಬಾ, ನನ್ನ ಹೊಡಿ ಹೊಡಿ. ಇವಾಗ ಇವನಿಗೆ ಏನಾಗುತ್ತೋ? ಯಾಕೆ ಯಾಕೆ ಏನಾಯ್ತು? ಅದು ಏನಂದ್ರೆ ಅಸುರ ರಾಜ, ನಿನ್ನ ಆಸೆ ಎಲ್ಲ ನೆರವೇರಿಸ್ಕೊಂತೀಯ ಅಂದ್ರೆ? ಅಸುರ ರಾಜ, ನನ್ನ ಭಕ್ತರು ಒಳ್ಳೆ ಮನಸ್ಸಿನಿಂದ ಏನಾದ್ರೂ ಕೇಳಿದ್ರೆ ನಾನು ಅದನ್ನು ಖಂಡಿತ ಕೊಟ್ಬಿಡ್ತೀನಿ. ಆದ್ರೆ ಭಕ್ತಿ ನಿಜವಾಗಿ ಇರ್ಬೇಕಷ್ಟೇ. ನೀನು ಒಳ್ಳೆ ಮನಸ್ಸಿನಿಂದ ನನ್ನ ಕೇಳ್ದೆ, ಅವಶ್ಯಕವಾಗಿ ನಾನು ಅದನ್ನ ಪೂರೈಸ್ತೇನೆ. ತಥಾಸ್ತು. ಶಕ್ತಿಯನ್ನ ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸ್ತೀನಿ ಅಂತ ವಚನ ಕೊಟ್ರೆ ನಾನ್ ನಿನ್ನ ಕ್ಷಮಿಸಿ ಬಿಟ್ಬಿಡ್ತೀನಿ. ಮಾಯಾವಿ ಬಾಲಕ, ನಾನೊಂದ್ ಸಾರಿ ಆಚೆ ಬಂದ್ರೆ ನಿನ್ನನ್ನು ನಿನ್ನ ಪರಿವಾರನು ಇದೇ ಜಾಗದಲ್ಲಿ ಸಂಹಾರ ಮಾಡ್ತೀನಿ. ನೀನ್ ಬೆಳ್ದಿದ್ಯಾ ಅಸುರ ರಾಜ, ಆದ್ರೆ ನಿನ್ ಬುದ್ಧಿ ಮಾತ್ರ ಬೆಳಿಲೇ ಇಲ್ಲ.
ಇಲ್ಲ. ಬೇಡ ಬೇಡ, ನಿಲ್ಲಿಸು ನಿಲ್ಲಿಸು. ಅರ್ಥ ಮಾಡಿಸೋ ಸಮಯ ಮುಗ್ದೋಯ್ತು ವಿಘ್ನಾಸರ. ಬೇಡ ಬೇಡ. ವಿಘ್ನಾಸುರನ ಸಂಹಾರ ಮಾಡಿದ್ದಕ್ಕೆ ನಿಮಗೆ ನಮ್ಮ ಅಭಿನಂದನೆಗಳು ಬಾಲಗಣೇಶ. ಇವತ್ತಿಂದ ನಿಮ್ಮನ್ನ ವಿಘ್ನಾರ್ಥ ಗಣೇಶ ಅಂತ ಕರೀತಾರೆ. ವಿಘ್ನಾರ್ಥ ಬಾಲಗಣೇಶನಿಗೆ ಜಯವಾಗಲಿ. ಮಹರ್ಷಿ, ಈ ಜಯ ಎಲ್ಲ ಚೆನ್ನಾಗೇ ಇದೆ, ಆದ್ರೆ ನಿಮ್ಮ ಆಶ್ರಮದಲ್ಲಿ ತಿನ್ನೋಕೆ ಕಡುಬು ಇದ್ರೆ ದಯವಿಟ್ಟು ಅದನ್ನ ತಗೊಂಡ್ ಬನ್ನಿ, ತುಂಬಾ ಹಸಿತಾ ಇದೆ. ಅಮ್ಮ, ಇದ್ಯಾರು? ಇವನು ಶ್ರವಣ ಗಣೇಶ. ಇವನು ದೂರದಲ್ಲಿರೋ ಗ್ರಾಮದಿಂದ ಬಂದಿದ್ದಾನೆ. ಇವನು ನಮ್ ಜೊತೆನೆ ಇರ್ತಾನೆ. ನೀವು ಬೇಗ ಊಟ ಮಾಡಿ, ನಾನು ಈಗ್ಲೇ ಬಂದ್ಬಿಡ್ತೀನಿ. ಪ್ರಭು ತಗೊಳ್ಳಿ, ನಿಮಗೋಸ್ಕರ ಕಡುಬು. ನಿಮ್ಗೋಸ್ಕರ ನಾನು ನನ್ನ ಕೈಯಿಂದಾನೇ ಮಾಡಿದ್ದು. ಪ್ರಭು ನೀವು ವಿಶ್ರಾಂತಿ ತಗೊಳ್ಳಿ. ಪ್ರಭು ನೀರು. ಯಾರು ನೀನು? ನಾನು ಶ್ರವಣ್, ಬಾಲಗಣೇಶನಿಗೆ ನಿಜವಾದ ಭಕ್ತ. ನಾನೇ ಬಾಲಗಣೇಶನ ನಿಜವಾದ ಭಕ್ತ, ನೀನಲ್ಲ. ಇಲ್ಲ, ನಾನು. ನಿಜವಾದ ಭಕ್ತರು ಯಾರು ಅಂತ ಯಾರು ನಿರ್ಣಯಿಸ್ತಾರೆ? ಪ್ರಭು ನೀವು ನಮಗೆ ಒಂದು ಪರೀಕ್ಷೆ ಇಡಿ, ನಿಮ್ಗಾಗ ಗೊತ್ತಾಗ್ಬಿಡುತ್ತೆ ನಿಮ್ ನಿಜವಾದ ಭಕ್ತ ಯಾರು ಅಂತ. ನಾನಾ ಇಲ್ಲ ಮೂಷಿಕನ? ಮೂಷಿಕ, ನೀನು ಸಿದ್ಧವೇನಾ? ಪ್ರಭು ನೀವ್ ಯಾವಾಗ್ಲೂ ನನ್ ಜೊತೆ ಇರುವಾಗ ನಂಗೆ ಯಾವ ಭಯವೂ ಇಲ್ಲ, ನಾನ್ ಯಾವಾಗ್ಲೂ ಸಿದ್ಧವಾಗೇ ಇದ್ದೀನಿ. ಸರಿ, ನಾನ್ ನಿಮ್ಮನ್ನ 5 ವಿಧದಲ್ಲಿ ಪರೀಕ್ಷೆ ಮಾಡ್ತೀನಿ. ಯಾರು ಜಾಸ್ತಿ ಸಾರಿ ಗೆಲ್ತಾರೋ ಅವರೇ ನಿಜವಾದ ಭಕ್ತರು. ಆದ್ರೆ ಪರೀಕ್ಷೆ ಮಾಡೋ ಸಮಯದಲ್ಲಿ ಯಾರು ಮೋಸ ಮಾಡಬಾರ್ದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ. ಒಂದು ಕಾರ್ಯ ಮಾಡ್ಬೇಕಂದ್ರೂ ಮೊದಲು ಬಾಲಗಣೇಶನಿಗೆ ಪೂಜೆ ಮಾಡಬೇಕು. ಆದ್ರೆ ನಾನಿವಾಗ ಪೂಜೆ ಮಾಡ್ದೇನೆ ಪರೀಕ್ಷೆ ಆರಂಭಿಸ್ಬಿಟ್ಟೆ. ಇಷ್ಟು ದೊಡ್ಡ ತಪ್ಪು ನಾನು ಹೇಗ್ ಮಾಡ್ಬಿಟ್ಟೆ? ದೇವರೇ, ಪ್ರಭು ನಾವು ಮಾಡಿರೋ ಎಲ್ಲಾ ತಪ್ಪನ್ನು ಕ್ಷಮಿಸಿಬಿಡಿ. ಬಾಲಗಣೇಶನಿಗೆ ಜಯವಾಗಲಿ. ನಿಜವಾದ ಭಕ್ತ ನಾನು ಆಗೋ ತರ ಇದ್ದೀನಿ ಮೂಷಿಕ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೆ ಮಾಡ್ತೀನಿ ಮೂಷಿಕ. ಪ್ರಭು, ನೀನು ಓಡೋದು ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ದೀಯ ಅಂತ ಶರವಣ ಹೇಳ್ತಾನೆ ನೋಡು, ನೀನು ಸೋತೋದೇ ಇಲ್ವಾ? ಇಲ್ಲ ಮೂಷಿಕ, ನೀನ್ ಈ ತರನೇ ಹೋಗ್ತಾ ಇದ್ರೆ ಖಂಡಿತ ಸೋತೋಗ್ತೀಯ. ಮತ್ತೆ ಶ್ರವಣ ನಿಜವಾದ ಭಕ್ತನಾಗೋಗ್ತಾನೆ, ಯೋಚನೆ ಮಾಡು. ಸರಿ, ಈಗ ಎರಡನೇ ಪರೀಕ್ಷೆಗೆ ತಯಾರಾಗಿ. ಇದ್ರಲ್ಲಿ ಏನ್ ಬರ್ದಿದೆ? ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪ್ರಭು ಶ್ರವಣ ನೀವು ನಿಜವಾದ ಭಕ್ತ ಅಂತ ಪರಿಚಯಿಸಿ. ಮೂಷಕನಿಂದ ಇದೆಲ್ಲ ಆಗೋಲ್ಲ, ಅವನ್ನ ಓದು ಓದು ಅಂತ ನಾ ಎಷ್ಟೋ ಸಲ ಹೇಳ್ದೆ. ಮೂಷಿಕ, ಶ್ರವಣ ಇವಾಗ ಎರಡು ಪರೀಕ್ಷೆಯಲ್ಲಿ ಜಯಿಸ್ಬಿಟ್ಟ. ಸರಿ,
ಈಗ ನಿಮ್ಮಿಬ್ರ ಮುಂದೆ ಏನ್ ಬರ್ತದೋ ಅದನ್ ನೀವು ತಿನ್ಬೇಕು, ಆದ್ರೆ ಕಣ್ಣು ಕಟ್ಕೊಂಡು ತಿನ್ಬೇಕು. ನೀನು ಪರೀಕ್ಷೆಗೆ ಸಿದ್ಧವಾಗಿ ಇಲ್ಲ ಅಂದ್ರೆ ಸೋತೋದೆ ಅಂತ ಒಪ್ಕೋ ಶ್ರವಣ. ಇಲ್ಲ ಇಲ್ಲ ಪ್ರಭು, ನಾನ್ ತಯಾರಾಗಿದ್ದೀನಿ. ನಾನ್ ನಿಮ್ಗೆ ನಿಜವಾದ ಭಕ್ತ. ನೀವೇನ್ ಆಜ್ಞೆ ಮಾಡಿದ್ರು ನಾನ್ ಸಿದ್ಧವಾಗಿದ್ದೀನಿ. ಅಗ್ಗಂ ಬಗಂ, ಇವರಿಬ್ರಿಗೆ ಕಣ್ ಕಟ್ಬಿಡಿ. ಏನಾಯ್ತು ನಿಮ್ಮಿಬ್ಬರಿಗೆ ಸುಸ್ತಾಯ್ತಾ? ಊಟ ಇನ್ನೂ ಮುಗಿಲಿಲ್ಲ, ಇನ್ನೂ ಉಳಿದಿದೆ. ಉರಿತಾ ಇದೆ, ಉರಿತಾ ಇದೆ ಬಾಯಿ, ಉರಿತಾ ಇದೆ ನೀರು, ನೀರು ಉರಿತಾ ಇದೆ, ನೀರು, ನೀರು. ಓಹೋ, ನನಗೇನೋ ತಪ್ಪು ನಡೀತಾ ಇದೆ ಅನಿಸ್ತಾ ಇದೆ. ನನಗ್ ಮಾತ್ರ ಖಾರದ ಮೆಣಸಿನ್ಕಾಯಿ ಕೊಟ್ಬಿಟ್ರು ಅನ್ಸುತ್ತೆ, ಅವ್ರಿಗೆ ಕೊಟ್ಟಿಲ್ಲ ಅನ್ಸುತ್ತೆ. ಬಾ ಮುಷಿಕಾ, ಈ ಬಾರಿ ನೀನೇ ಜಯಿಸಿದ್ದು. ಏನು ಆಶ್ರಮದ ಮೇಲೆ ಆಕ್ರಮಣೆನ? ನಂದಿ ಭೃಂಗಿ ನಡಿರಿ, ಅವರಿಗೆ ಪಾಠ ಕಲಿಸೋಣ. ಪ್ರಭು, ನಾನು ನಿಮ್ ಜೊತೆ ಬರ್ತೀನಿ, ಆ ರಾಕ್ಷಸರಿಂದ ನಾನು ನಿಮ್ಮನ್ನ ಕಾಪಾಡ್ತೀನಿ. ಮುಷಿಕಾ ಶ್ರವಣ, ನಿಮ್ ಕೊನೆ ಪರೀಕ್ಷೆಗೆ ಸಮಯ ಬಂದಿದೆ ಅನ್ಕೊಳ್ಳಿ. ಯಾರು ಇದ್ರಲ್ಲಿ ಗೆಲ್ತಾರೋ ಅವರೇ ನನ್ನ ನಿಜವಾದ ಭಕ್ತರು. ನೀವೇನ್ ಹೇಳಿದ್ರು ಅದನ್ನೇ ಕೇಳ್ತೀನಿ ಪ್ರಭು. ಋಷಿಗಳಿ, ನೀವು ಒಳಗೋಗಿ, ಇವರನ್ನ ನಾವು ನೋಡ್ಕೊಳ್ತೀವಿ. ಪ್ರಭು, ಇವನಿಗೆ ನಾನೇ ಸಾಕು ಅನ್ಕೊಂತೀನಿ. ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಪ್ರಭು. ಇಲ್ಲ ಪ್ರಭು, ಇವನ್ನ ನಾನೇ ಕೊಲ್ತೀನಿ. ಬಾಲಗಣೇಶ, ನಿನ್ಗೂ ನಿನ್ ಸ್ನೇಹಿತರಿಗೂ ನನ್ನ ಸಂಹಾರ ಮಾಡಬೇಕು ಅನ್ಕೊಂಡ್ರೆ ಅದು ಸಾಧ್ಯವೇ ಇಲ್ಲ. ಅದು ನಡೆಯೋದೇ ಇಲ್ಲ, ಅದು ನಡೆಯೋದೇ ಇಲ್ಲ. ನಿನ್ನಿಂದ ಸಂಹಾರ ಮಾಡಬೇಕು ಅಂದ್ರೆ ನನ್ನ ಸಂಹಾರ ಮಾಡು. ಏನಾಯ್ತು? ನಿನ್ ಕಥೆ ಮುಗೀತು. ನನ್ನ ಭಕ್ತರು ಒಳ್ಳೆ ಮನಸ್ಸಿನಿಂದ ಏನ್ ಕೇಳಿದ್ರು ನಾನ್ ಅದನ್ನ ಅವ್ರಿಗೆ ಕೊಡ್ತೀನಿ. ಆದ್ರೆ ಉದ್ದೇಶ ಮಾತ್ರ ಒಳ್ಳೇದಾಗಿರ್ಬೇಕು. ನೀನ್ ನನ್ನ ಒಳ್ಳೆ ಮನಸ್ಸಿನಿಂದ ಕೇಳಿದ್ಯಾ, ಅದ್ರಿಂದ ನಾನ್ ನಿನ್ನ ಆಸೆ ಪೂರೈಸ್ತೀನಿ. ತಥಾಸ್ತು. ನಿನ್ನಿಂದ ನನ್ನ ಏನು ಮಾಡಕ್ಕಾಗಲ್ಲ. ಸಾಕು, ನನ್ನ ಕೊಲ್ಬೇಡಿ, ನಿಲ್ಲಿ ನಿಲ್ಲಿ. ನಾನ್ ಒಂಡಿಯಾಗಿ ಬಂದಿದ್ದೀನಿ ಅನ್ಕೊಂಡಿದ್ಯಾ? ತಯಾರಾಗಿದ್ದೀರಾ? ಬನ್ನಿ ಯುದ್ಧ ಮಾಡೋಣ. ಎಲ್ಲೋಗ್ತಾ ಇದ್ದೀರಾ? ಬಾಳ್ ಗಣೇಶ, ಬಾಳ್ ಗಣೇಶ, ನನ್ನ ಜಮಿಸ್ಬಿಡು.
ನನ್ ಮತ್ತೆ ಹಿಂತಿರುಗಿ ಬರಲ್ಲ, ನನ್ನ ಜನಿಸ್ಬಿಡು. ಪ್ರಭು, ಎಲ್ಲರೂ ಓಡಿ ಅವ್ರವ್ರನ್ನ ಕಾಪಾಡ್ಕೊಳ್ಳಿ. ನಿನಗೇನು ಆಗ್ಲಿಲ್ಲ ಪ್ರಭು, ನೀವಿರೋ ತನಕ ನಂತರ ನಿಜವಾದ ಭಕ್ತಂಗೆ ಏನೂ ಆಗೋಲ್ಲ. ಆದ್ರೆ ಇಲ್ಯಾಕ್ ಮಲ್ಕೊಂಡಿದ್ಯಾ? ಬಾ ಎದ್ದೇಳು, ಅಮ್ಮನ ಕೈಯಿಂದ ಲಡ್ಡು ತಿನ್ನಲ್ವಾ, ನಡಿ. ಪ್ರಭು, ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ, ನಾನ್ ನಿಮ್ಮನ್ನ ಏಮಾರಿಸ್ಬಿಟ್ಟೆ. ನಾನು ಮೂಷಿಕ ರಾಜನಿಗಿಂತ ತುಂಬಾ ಭಕ್ತಿ ಇಟ್ಟಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟೆ. ನೀನ್ ಮಾಡಿದ ತಪ್ಪನ್ನ ನೀನು ತಿಳ್ಕೊಂಡದ್ದಕ್ಕೆ ನಾನು ಪ್ರಸನ್ನನಾದೆ. ಪ್ರಭುವಿನ ಮೇಲೆ ಪೂರ್ತಿ ನಂಬಿಕೆ ಇದ್ದವನೇ ನಿಜವಾದ ಭಕ್ತನಾಗ್ತಾನೆ, ತನ್ನ ಸ್ವಾರ್ಥಕ್ಕಲ್ಲ. ಆದ್ರಿಂದ ಮೂಷಿಕ, ನೀನ್ ಗೆದ್ಬಿಟ್ಟೆ. ಶ್ರವಣ, ನನ್ನ ಮಿತ್ರ, ನೀನು ನಿಜವಾದ ಭಕ್ತ ಅಂತ ತೋರ್ಸಕ್ಕೆ ತಪ್ಪು ದಾರಿನ ಹಿಡಿದೆ. ಯಾರ ಮನಸ್ಸಲ್ಲಿ ಬಾಲಗಣೇಶನ ಭಕ್ತಿ ಇದೆಯೋ ಅವರೆಲ್ಲ ನನ್ನ ಮಿತ್ರಗಳೇ. ನೀನು ಇವಾಗ ನನ್ನ ಮಿತ್ರನೇ. ಬಾ ಮಿತ್ರ, ಯೋಚಿಸ್ಬೇಡ, ಬಾ ಬಾ ಮಿತ್ರ.